ಮಾನ್ಸೂನಲ್ಲಿ ಮಳೆ ಜೊತೆ ಏನು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಒಂದು ಏನೋ ದೊಡ್ಡ ಕೆಲಸ ನಡೀತಾ ಇದೆ ಮೊದಲನೇ ಬಾರಿಗೆ ನಮ್ಮ ಮೈಸೂರಲ್ಲಿ ಅಂತ ಹೇಳ್ಬೋದು. ಹಲೋ, 1 2 3. ಎಸ್ ಎಸ್, ಆಲ್ರೆಡಿ ನೀವು ತಮ್ಮನೆಯಲ್ಲ ನೋಡ್ಬಿಟ್ಟಿರ್ತೀರಾ. ದುಷ್ಮನ್ ಇಟ್ಕೊಂಡ್ರು ನನಗೆ ನೋವರಿ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಅದನ್ನೇನು ನಾನು ಸಸ್ಪೆನ್ಸ್ ಅಲ್ಲಿ ಇಡ್ಲಿ ಅಲ್ವಾ. ಫಸ್ಟ್ ಟೈಮು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕಷ್ಟದ ಕೆಲಸ ಇದು. ಸಿನಿಮಾ ಹಾಗೂ ಮೋಟೋ ವ್ಲಾಗಿಂಗ್ ಇಂಡಸ್ಟ್ರೀಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಒಬ್ಬ ಹೀರೋ ಮೋಟೋ ವ್ಲಾಗಿಂಗ್ನ ಮಾಡ್ತಾ ಇರೋದು. ಇದು ಸಾಧ್ಯ ಆಗಿದ್ದು ನಮ್ಮ ಮೈಸೂರು ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಜೊತೆ ಸೇರಿ. ಆಮೇಲೆ ಒಂದು ಹೊಸ ಅಧ್ಯಾಯ, ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಆ ಮನೋಭಾವ ಇದೆಯಲ್ಲ ನಮ್ಮ ದುನಿಯಾ ವಿಜಯ್ ಸರ್ದು, ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ತಮ್ಮ ಮೂವಿ ಪ್ರಮೋಷನ್ನ ಜೊತೆ ಸೇರಿಸಿ ತಮ್ಮ ಇನ್ಫಾರ್ಮೇಷನ್ನ ಮೋಟೋ ವ್ಲಾಗಿಂಗಲ್ಲಿ ನಾವು ಯಾವ ಥರ ಹಂಚ್ತೀವಿ ಆ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ದೊಡ್ಡ ಮಾತು ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಬಂದರೆ ಯಾವಾಗಲೂ ಬೆಂಗಳೂರು ಕಡೆನೇ ಜಾಸ್ತಿ ಹೊತ್ತು ಸಿಗ್ತಾ ಇತ್ತು ಅಂತ ನನಗನ್ಸುತ್ತೆ. ಮೈಸೂರಲ್ಲಿ ಇಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಓದ್ಕೊಂಡಿರೋ ಹುಡುಗರು ಎಲ್ಲ ನನಗೆ ಒಬ್ಬ ತಮ್ಮದಿರ್ತಾರ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ನಾವು ಕಬಿನಿ ಸೈಡು ಒಂದು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಯಾವ ಥರ ಈ ದಿನ ಇರುತ್ತೆ ಅನ್ನೋದನ್ನು ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ತಿಳ್ಕೊಳ್ಳೋದಕ್ಕೆ. ಜೊತೆಗೆ ಅಲ್ಲೂರಗು ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಅವರೇ ನಮಗೆ ಈ ಥರ ಮಾಡೋಣ ಅಂತೇಳಿ ತಿಳಿಸಿದ್ದು. ಸೊ ಒಂದು ಥ್ಯಾಂಕ್ಸ್ ಅಂತ ಅವ್ರಿಗೂ ಹೇಳ್ಬಿಡೋಣ. ನಮಗೋಸ್ಕರ ಟೈಮ್ ಕೊಡ್ತಾ ಇರೋವಂಥ ದುನಿಯಾ ವಿಜಯ್ ಸರ್ಗೆ ಅವ್ರಿಗೂ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಡ್ಬೇಕು ಅಲ್ವಾ. ನಮಗೂ ತುಂಬಾ ಖುಷಿ ಆಗುತ್ತೆ ಈ ಥರ ಮೈಸೂರು ಕಡೆನೂ ತಿರುಗಿ ನೋಡ್ತಾ ಇದ್ದಾರೆ, ಈಗ ಜಾಸ್ತಿ ಹೊತ್ತು ಕೊಡ್ತಾ ಇದ್ದಾರೆ. ಅದರಿಂದ ನಾವು ಏನೋ ಮಾಡ್ತಾ ಇದ್ದೀವಿ, ನಾವು ಇನ್ನೂ ಏನೋ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಲೇಬೇಕು, ಈ ಆಪರ್ಚುನಿಟಿನ ನಮಗೆ ಕೊಡಿಸ್ತಾ ಇರೋದಕ್ಕೆ. ವನಸಿರಿ ನಾಡು ಹೆಗ್ಗಡ ದೇವನ ಕೋಟೆಗೆ ಸ್ವಾಗತ. ನಾವು ಬಂದ್ರೆ ಸ್ಪೆಷಲ್ ಈ ಮನುಷ್ಯ ನಿಂತ್ಕೊಂಡ್ರೆ ಸುತ್ತಮುತ್ತ ಬರೀ ಸ್ಪೆಷಲ್ ಗಾಡಿಗಳೇ ಇರ್ತವೆ. ಸ್ಪೆಷಲ್ ಗಾಡಿಗಳನ್ನ ಬಿಲ್ಡ್ ಮಾಡ್ತಾರಲ್ಲ. ನಾವು ಮೈಸೂರಲ್ಲಿ ಮೋಟೋ ಬ್ಲಾಗರ್ಸ್ ಇಲ್ಲ ಅಂತಿದ್ರಲ್ಲ, K09 ಒಂದು ಹೆಸರು ಇಟ್ಕೊಂಡು ಹೆಂಗ್ ರೀಚ್ ಆಗಿದ್ದಾರೆ ಇವರು ಅಂದ್ರೆ, ಯಾವುದೇ ಗಾಡಿ ಬಗ್ಗೆ ಈಗ ಡೀಟೇಲ್ಸ್ ಬೇಕು ಅಂದ್ರು ಇವ್ರ ಹತ್ರ ಇರ್ತದೆ. ಎನ್ಸೈಕ್ಲೋಪೀಡಿಯಾ, ವಿಕಿಪೀಡಿಯಾ ಆಗ್ಬಿಟ್ಟಿದ್ದಾರೆ, ಟೆಕ್ನಿಕಲ್ ಗುರುಜಿ. ಅವರೆಲ್ಲ ಫೋಟೋ ತೆಗೆಸ್ಕೊಂಡು ಇವ್ರು ಕಿರಣ್ ಅಲ್ವಾ ಅಂತವ್ರೆ. ಸಂದೇಶ್ ವಾಟರ್ ಎಡ್ಜ್ ಕಬಿನಿ ಇಲ್ಲಿಗೆ ಬರ್ಬೇಕು. ಅಯ್ಯ ಅಣ್ಣ ಒಳಿಕ್ ಹೋಗ್ಬೇಕಣ್ಣ ಒಳಿಕೆ. ಓ ಆರಾಮು, ಒಂದ್ ಕಾರು ಒಂದ್ ಗಾಡಿ. ಮಳೆ ಇಲ್ಲ ಗೊತ್ತಾ ಇವತ್ತು, ಅದೇ ಪ್ಲಸ್ ಪಾಯಿಂಟ್ ಆಗಿದೆ. ಹೇಳಿ, ಮೈಸೂರು ಕಡೆ ಬಂದಿದ್ದೀವಿ ದಿನ ಆದ್ಮೇಲೆ. ಮೈಸೂರು ಯಾವಾಗ್ಲೂ ಫೇವರೇಟ್ ಅಲ್ಲ. ನಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು? ಅಣ್ಣ ಪಕ್ಕ ಮಾತಾಡಿ ಒಂದ್ ಎರಡು ಮಾತು. ಹಲೋ, 1 2 3. ಎಸ್ ಎಸ್, ಫಸ್ಟ್ ಟೈಮು ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕಷ್ಟದ ಕೆಲಸ ಇದು. ಹೆಲ್ಮೆಟ್ ಹಾಕಿದ್ಮೇಲೆ ಕಂಪ್ಲೀಟ್ ಕವರ್ ಮಾಡಬೇಕು, ಕವರ್ ಮಾಡಿಕೊಂಡೇ ಮಾತಾಡಬೇಕು. ಹೆಲ್ಮೆಟ್ ಕವರ್ ತೆಗೆದ್ರೆ ಆಡಿಯೋ ಕೇಳಿಸಲ್ಲ. ನಾವೀಗ ನಮ್ಮ ಬೂಮ್ ಬೂಮ್ ಬ್ಯಾಂಗ್ಳೂರ್ ಸಾಂಗ್ ಮಾಡಿದಂಥ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ ಆ ಜಾಗಕ್ಕೆ ಮೋಟೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಭೀಮಾ ಸಿನಿಮಾ ಯಾಕೋ ಗೊತ್ತಿಲ್ಲ ನನಗೆ ತುಂಬ ಕಾಡ್ತಾ ಇದೆ. ಸಲಗ ಮಾಡಿದಾಗ ಒಂದು ನೋವಿನ ಕತೆ ಆಗಿತ್ತು. ಭೀಮಾ ಒಂದು 18 ವರ್ಷದಿಂದ ಹಿಡಿದು ಇವತ್ತು 20-23 ವರ್ಷದೊಳಗಡೆ ತಮ್ಮ ಲೈಫ್ನ ಹಾಳು ಮಾಡ್ಕೋತಾ ಇರೋ ಎಲ್ಲರೂ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು, ಅವ್ರಿಗೆ ವಿಷಯನ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ. ಅಟ್ ದ ಸೇಮ್ ಟೈಮ್ ಈ ಸಿನಿಮಾಲಿ ಎಲ್ಲನೂ ಇದೆ, ಅಂದರೆ ಕಾಮಿಡಿ ಇದೆ, ಆಮೇಲೆ ಎಮೋಷ್ನಲ್ ವಿಷಯ ಇದೆ, ಅದ್ರ ಜೊತೆಗೆ ಒಂದಷ್ಟು ನಿಜವಾದ ಘಟನೆಗಳನ್ನು ಹಂಗೆ ತೆಗೆದು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಎಲ್ಲವೂ ಜನಕ್ಕೆ ಇಷ್ಟ ಆಗಲಿ ಅಂತ
ಎಲ್ಲ ದೇವ್ರನ್ನೂ ಬೇಡ್ಕೋತಾ ಇದ್ದೀನಿ. ಯಾಕಂದರೆ ಪ್ರತಿ ಡೈರೆಕ್ಟ್ರಿಗೂ ಪ್ರತಿಯೊಂದು ಸಿನಿಮಾ ಆದಾಗ್ಲೂ ಭಯ ಇರುತ್ತೆ. ಆ ಭಯನ ನಾವು ಹೋಗಿ ಹೊರಸದೆ ದೇವ್ರ ಮೇಲೆ ಕಾಪಾಡಪ್ಪ ಕಾಪಾಡಪ್ಪ ಅಂತ. ಹಂಗೆ ನಮ್ಮ ಸಿನಿಮಾ ನಾವು ಓಪನ್ ಮಾಡೋದೇ ಒಂದು 5-6 ನಿಮಿಷ ಆದಮೇಲೆ ಚಾಮುಂಡಿ ಬೆಟ್ಟದಿಂದ. ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಹೋದ್ವಿ, ಅಲ್ಲಿ ಮಿಡ್ ನೈಟ್ ಶೂಟ್ ಮಾಡಿದ್ವಿ ನಾವು. ಮಿಡ್ ನೈಟ್ ಶೂಟ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರಿಗೂ ಬಂದ್ವಿ. ಅವೆಲ್ಲ ಒಂಥರ ನನಗೆ ಮೈ ಜುಮ್ ಅನ್ಸೋದು ಅಂದರೆ, ಈ ಫಸ್ಟ್ ಉತ್ನಳ್ಳಿ ಮಾರಮ್ಮನಿಗೆ ಹೋಗಿ ಉತ್ನಳ್ಳಿ ಮಾರಮ್ಮನಿಗೆ ಪೂಜೆ ಮಾಡಿ ಅಲ್ಲಿಂದ ಇದಕ್ಕೆ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಲ್ಲಿ ಪರ್ಮಿಷನ್ ತೊಗೊಂಡು ನೈಟ್ ಶೂಟ್ ಮಾಡಿದ್ವಿ. ಒಂದು ಹೆಲಿಕ್ಯಾಮ್ ಶಾಟ್ ಇದೆ, ಸಖತ್ತಾಗಿದೆ ಆ ಹೆಲಿಕ್ಯಾಮ್ ಶಾಟ್. ಅದು ತುಂಬ ಚೆನ್ನಾಗಿತ್ತು ಆ ಹೆಲಿಕ್ಯಾಮ್ ಶಾಟು. ನಾನು ಅದು ತೆಗೆದಾಗ ಅದನ್ನು ಎಲ್ಲರೂ ಸಿನಿಮಾಲಿ ನೋಡ್ಬೋದು, ಸಖತ್ತಾಗಿ ಬಂದಿದೆ ಅದು. ಆಮೇಲೆ ಇವತ್ತು ನನಗೆ ನಮ್ಮ ಮೈಸೂರು ಫ್ರೆಂಡ್ಸ್ ಎಲ್ಲ ಸೇರಿ, ಮೈಸೂರಲ್ಲಿ ಇಷ್ಟು ಒಳ್ಳೊಳ್ಳೆ ಪ್ರತಿಭೆಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಓದ್ಕೊಂಡಿರೋ ಹುಡುಗರು ಎಲ್ಲ ನನಗೆ ಒಬ್ಬ ತಮ್ಮದಿರ್ತಾರ, ಇಷ್ಟು ಜನ ಬಂದು ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೋದು, ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಪಾಪ ಸೊಸೈಟಿ ಹೇಳ್ತಾನೆ ಇದ್ದಾರೆ. ಇವರ ಆಸೆ ಎಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಪೂರೈಕೆ ಆಗಲಿ. ಈಗ ಒಂದು ಏನು ಇವರು ಹೊರಟಿರುವಂಥ ಸೋಷಿಯಲ್ ಕಾಸ್ ಇದೆಯಲ್ಲ, ಇದೆಲ್ಲ ಮಕ್ಕಳು ನೋಡಿ ಬದಲಾಗಲಿ ಅನ್ನೋ ಆಸೆ ನನಗೆ. ಯಾಕೆಂದರೆ ನಾವೆಲ್ಲ ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೀವಿ ಇಲ್ಲ ಅಂತಲ್ಲ, ಆಮೇಲೆ ಭಯ ಬಂದು ಎಲ್ಲವನ್ನು ತಿದ್ಕೊಳ್ತಾ ಬಂದ್ವಿ. ಆವಾಗ ನಮ್ಗೆ ಯಾರೋ ಒಳ್ಳೆ ಗುರು ಸಿಕ್ಕಿದ್ರು, ಆದರೆ ಈಗ ತುಂಬ ಕಷ್ಟ ಒಳ್ಳೆ ಗುರುಗಳು ಸಿಗೋದು. ಆ ವಿಷಯದಲ್ಲಿ ಸಖತ್ ನನಗೆ ಒಂಥರ ಬೇಜಾರಿದೆ. ಅಂದರೆ ಯೂತ್ಸು ಲೈಫ್ನ ಹಾಳು ಮಾಡ್ಕೋಬೇಡಿ, ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇದೋದಾಗಲಿ, ಎಣ್ಣೆ ಹೊಡಿಯೋದಾಗಲಿ, ಗಾಂಜಾ ಸೇದೋದಾಗಲಿ, ಅದು ಬಿಟ್ಟು ಬೇರೆ ಬೇರೆ ಡ್ರಗ್ಸ್ ತೊಗೊಳ್ಳೋದಾಗಲಿ, ಯಾವುದನ್ನು ಮಾಡಬೇಡಿ, ಲೈಫ್ನ ಹಾಳು ಮಾಡ್ಕೋಬೇಡಿ, ಲೈಫು ತುಂಬ ಚೆನ್ನಾಗಿದೆ. ಅವೆಲ್ಲ ಮಾಡಿ ನಿಮಗೆ ಕಷ್ಟ ಅನುಭವಿಸೋಕ್ಕಿಂತ ಹೆಚ್ಚಾಗಿ ನೀವು ಜೀವನದಲ್ಲಿ ಬದುಕೋವಾಗಲೇ ತುಂಬ ಕಷ್ಟ ಬರುತ್ತೆ, ಅದನ್ನು ಎದುರಿಸೋಕ್ಕೆ ಶಕ್ತಿ ಬೇಕು. ಸೊ ಹಂಗಾಗಿ ಇದ್ರ ಜೊತೆಗೆ ಆನ್ಲೈನ್ ರಮ್ಮಿ, ಆನ್ಲೈನ್ ನಾನು ಅದ್ರ ತುಂಬ ವಿರೋಧ ಮಾಡ್ತೀನಿ, ನನಗೆ ಇಷ್ಟ ಆಗ್ತಿರೋದು ಅದು ಲೈಫಲ್ಲಿ. ಜೂಜಾಡಿ ಪಾಂಡವ್ರ ಕಾರು ಕೌರವರು ತಮ್ಮ ನೆಮ್ಮದಿನೇ ಹಾಳು ಮಾಡಿಕೊಂಡ್ರು, ಪಾಂಡವರು ದ್ರೌಪದಿನ ಹಾಡಾಡಬೇಕಾಗಿ ಬಂತು. ಎಂಥ ಸಖತ್ತು ದುಃಖ ಆಗೋ ಸಂಗತಿ ಅವೆಲ್ಲ ಕೇಳಿಸ್ಕೊತಾ ಇದ್ರೆ. ಹಂಗೆ ಇವತ್ತು ಯೂತ್ಸು ಆನ್ಲೈನ್ ರಮ್ಮಿ ಆಡೋದು, ಟೈಮ್ನ ವೇಸ್ಟ್ ಮಾಡೋದು, ನನಗೆ ಯಾಕೋ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಆಮೇಲೆ ಈ ನಮ್ಮ ಮೈಸೂರು ಯಂಗ್ ಟೈಗರ್ಸ್ ಏನು ಇವತ್ತು ಈ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಓಡಾಡ್ತಾ ಇದ್ದಾರೆ, ಅವ್ರವ್ರದ್ದೇ ಈ ಮೋಟರ್ ವ್ಲಾಗ್ ಆಗ್ಬೋದು, ಯೂಟ್ಯೂಬ್ಸ್ ಆಗ್ಬೋದು ಇಟ್ಕೊಂಡು, ನಾನು ನೋಡಿದೆ ಎಲ್ಲರೂ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೊರಡ್ತಾ ಇದ್ದಾರೆ. ಅಂದರೆ ಎಸ್, ಇದೆಲ್ಲ ಒಂದಿನಕ್ಕೆ ಎಲ್ಲ ನಾಟ್ ಓನ್ಲಿ ಮೈಸೂರು ಎಲ್ಲ ಊರುಗಳಲ್ಲೂ ಸ್ಟಾರ್ಟಾಗಿ ನಾವುಗಳೇ ಎಲ್ಲ ಸೇರಿ ಸೊಸೈಟಿನ ಕ್ಲೀನ್ ಕೂಡ ಮಾಡ್ಕೋಬೋದು. ಅಂದರೆ ಏನು, ಇವತ್ತಿರೋದೊಂದೇ ಮಕ್ಕಳ ಭವಿಷ್ಯ, ಮಕ್ಕಳ ಭವಿಷ್ಯಕ್ಕೆ ಅವರೇ ಅಡ್ಡ ಮಾಡ್ಕೊಂಡಂಥ ಕೆಲವು ದುಶ್ಚಟಗಳಾಗ್ಬೋದು, ಅದನ್ನೆಲ್ಲ ನಿಲ್ಲಿಸಿ ಮಾಡಬೇಡಿ, ಜೀವನ ಹಾಳಾಗುತ್ತೆ, ಜೀವನ ತುಂಬ ದುಡಿದು ಅಂತ ಹೇಳಕ್ಕೆ ಹೊರಟಿರೋದು ನಮ್ಮೆಲ್ಲರ ಉದ್ದೇಶ ಇವತ್ತು. ಅಂದರೆ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗೇನು ನಮ್ಮ ಮೈಸೂರು ಟೀಮ್ ಸೇರಿಕೊಂಡಿದ್ದೀವಿ, ಇವ್ರ ಟೀಮ್ ಸಮೇತ ನಾವೆಲ್ಲ ಪ್ರಮೋಟ್ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ. ಯಾಕೋ ಹೋಗ್ತಾ ಹೋಗ್ತಾ ಸಖತ್ ಇಷ್ಟ ಆಗ್ತಾಯಿದೆ ಈ ಬೈಕು, ಈ ಬೈಕಲ್ಲಿ ಓಡಾಡೋದು, ಮತ್ತು ಇದರಲ್ಲಿ ವಿಷಯ ಮಾತಾಡೋದು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಹೆಲ್ಮೆಟ್ಗೆ ಗೋಪ್ರೋ ಕ್ಯಾಮ್ರಾ ಮತ್ತು ಆಡಿಯೋ ಫಿಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಒಂದು ಒಂದೇನು ಖುಷಿಗೆ ಎಂಜಾಯ್ ಮಾಡ್ತಾಯಿದ್ದೆ, ನನಗೆ ಕಾಡು ಅಂದರೆ ಇದೇನೋ ಪಂಚಪ್ರಾಣ. ಸೊ ಹಂಗಾಗಿ ಕಾಡು ಮಧ್ಯೆ ಪರ್ಮಿಟೆಡ್ ಜಾಗದಲ್ಲಿ ಹೋಗ್ತಾಯಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ. ಎಸ್, ಇದೇ 9ನೇ ತಾರೀಕು ಭೀಮಾ ರಿಲೀಸ್ ಆಗ್ತಾಯಿದೆ, ಮಿಸ್ ಮಾಡಿದ್ರೆ ನೋಡಿ. ಅಲ್ಲಿ ಆ ಸಿನಿಮಾಲಿ ಇನ್ನೊಂದು ನಾನು ಮರ್ತಿದ್ದೆ, ಅಣ್ಣ ತಮ್ಮನ ಸೆಂಟಿಮೆಂಟ್ ಹೆಂಗಿರುತ್ತೆ ಅಂತ ಕೂಡ ಹೇಳಿದ್ದೀನಿ.
ತಾಯಿ ಮಗನ ಸೆಂಟಿಮೆಂಟ್ ಹೆಂಗಿರುತ್ತೆ ಅಂತ ಕೂಡ ಹೇಳಿದ್ದೀನಿ. ಸೊ ಇವೆಲ್ಲವೂ ನಮ್ಮ ಭೀಮಾ ಸಿನಿಮಾದ ಮೈನು ವಿಷಯಗಳು. ಇಲ್ಲಿ ನೋಡಿ ನಮ್ಮ ಬೈಕ್ ಸ್ಟಂಟ್, ಮೈಸೂರು ಹುಡುಗ ಇಂಡಿಯಾಗೆ ಪ್ಲೇಸ್ ಮಾಡಿದ್ದಾರೆ, ಅದಾದಮೇಲೆ ತಮಿಳು ಸಿನಿಮಾ ಅಜಿತ್ ಅವ್ರ ಸಿನಿಮಾಲ್ಲಿ ಹೋಗಿ ಸ್ಟಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವೆಲ್ಲ ಜೀವ ಜೊತೆ ಹೋರಾಡೋವಂಥ ವಿಷಯ. ಅವರಿಗೆ ಆ ಇಬ್ಬರು ಸ್ಟಂಟ್ ಮಾಡೋ ಹುಡುಗರಿಗೆ, ಮೈಸೂರು ಹುಡುಗರಿಗೆ ದೇವರು ಯಾವುದೇ ಅಪಾಯ ಮಾಡದೇ ಇರಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಮತ್ತು ಆಯುಷನ ಭದ್ರವಾಗಿ ಕೊಟ್ಟು ಅವರು ಒಂದು ರೆವಲ್ಯೂಷನ್ ಮಾಡೋಕೆ ಕೊಟ್ಟಿದ್ದಾರೆ. ಏನಂದರೆ ಈ ಹುಡುಗರು ಹೆಲ್ಮೆಟ್ ಇಲ್ದಿರ ಬರೀ ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಗಾಡಿ ಓಡಿಸೋದು ಅಥವಾ ವೀಲಿ ಮಾಡೋದು ಅದೆಲ್ಲ ತಪ್ಪು ಅಂತ ಹೇಳಕ್ಕೆ ಹೊರಡ್ತಾ ಇದ್ದಾರೆ. ಸಖತ್ ಖುಷಿಯಾಯಿತು. ಆಮೇಲೆ ಕಿತ್ತಡಿ ಕಿರಣ್ ತುಂಬ ಓದ್ಕೊಂಡಿರೋ ಹುಡುಗ, ಇಲ್ಲಿಂದ ಬೈಕಲ್ಲಿ ಲಂಡನ್ವರೆಗೂ ಹೋಗ್ತೀನಿ ಅಂತ ಮನಸ್ಸು ಮಾಡೋದೆ ತುಂಬ ದೊಡ್ಡ ಸಾಧನೆ ಅದು. ಜೊತೆಗೆ ಇಬ್ಬರು ಅಣ್ಣ ತಮ್ಮಂದ್ರೆ ಇಬ್ಬರು ಬಂದಿದ್ದಾರೆ. ನಾನು ಅವ್ರ ಹೆಸರು ಸಾರಿ ಮರೆತೆ, ಅವ್ರದೇ ಈ ಹೆಲ್ಮೆಟ್ಟು, ಅವ್ರದೇ ಈ ಗೋಪುರವೆಲ್ಲಾನು. ಇಬ್ಬರು ಅಣ್ಣ ತಮ್ಮಂದರು ಸಖತ್ ಸೂಪರ್ ಅನ್ನಿಸ್ತಾರೆ ನನಗೆ, ಸಖತ್ ಖುಷಿ ಆಯಿತು. ಅವರು ನಾವು ಏನೋ ಸಾಧನೆ ಮಾಡಬೇಕು ಸರ್ ಅಂತಾರೆ. ಇದು ನಾವೇನೋ ಸಾಧನೆ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದರೆ ಸಾಕು, ಸಾಧನೆ ಮಾಡ್ತೀವಿ. ನಾವು ಅಂದ್ಕೊಳ್ಳಲ್ಲ, ಹುಡುಗರು ಅಂದ್ಕೊಳ್ಳಲ್ಲ. ಇವತ್ತು ಅಂದ್ಕೊಳ್ಳದೇ ಇರೋದೇ ನಮಗೆ ಪ್ರಾಬ್ಲಮ್ಮು. ಬನ್ನಿ ಇದು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಭವನ ಇದು, ಜೈ ಭೀಮ್. ಅವಾಗಲೇ ಹೇಳಿದ್ದಲ್ಲ ಇಬ್ಬರು ಅಣ್ಣ ತಮ್ಮಂದರು ಅಂತ, ಅವರೇ K09 ಮತ್ತು ಅವ್ರ ಬ್ರದರ್ ಯಶ್, ಅವ್ರ ಬಗ್ಗೆನೇ ಮಾತಾಡಿದ್ದು ನಾನು. ಅವ್ರದೇ ಇದು ಹೆಲ್ಮೆಟ್ಟು, ಈ ಗೋಪುರ ಎಲ್ಲಾನು. ಸೊ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲಾನು. ಒಂದೇನು ಪುಣ್ಯ ಅಂದರೆ ಹಿಂಗೆ ಡ್ರೆಸ್ ಮಾಡ್ಕೊಂಡಿರೋದ್ರಿಂದ ಯಾರು ಕಂಡಿಡಿತಾ ಇಲ್ಲ, ಇದು ಭಾರಿ ಖುಷಿ ಅನಿಸುತ್ತೆ. ನೋಡಿ ಇದು ಕಬಿನಿ ಜಂಗಲ್ ಲಾಡ್ಜ್ಗೆ ಹೋಗೋ ರೋಡ್, ಇದು ಎದುರುಗಡೆ KSRTC ಬರ್ತಾ ಇದೆ. ಈ ಸರ್ಕಲ್ ನಂಗೆ ಸಖತ್ ಇಷ್ಟ, ಒಂಥರ ಮುದ್ದಾಗಿದೆ ಅಂದರೆ ನನಗೆ ಹಳ್ಳಿ ನೇಟಿವಿಟಿ ಇರೋ ಸರ್ಕಲ್ ಸಖತ್ ಇಷ್ಟಪಡ್ತೀನಿ ಯಾವಾಗಲೂ. ಅಂದರೆ ನಾವು ಮಾತಾಡ್ತಾ ಇರೋದು ನಿಮ್ಗೊಂದು ದಿವಸ ಕೇಳಿಸುತ್ತೆ, ಹಂಗೆ ನಾವು ಮಾಡೋದು ಯಾರೋ ಒಬ್ಬರು ಮೇಲಿಂದ ನೋಡ್ತಾ ಇರ್ತಾರೆ ನಮ್ಮನ್ನು. ಸೊ ಹಂಗಾಗಿ ಎಷ್ಟು ಹುಷಾರಾಗಿ ಮಾತಾಡಬೇಕು, ನಾವು ಎಷ್ಟು ಹುಷಾರಾಗಿ ಜೀವನ ಮಾಡಬೇಕು ಅನ್ನೋದು ಮುಖ್ಯ ಅನಿಸುತ್ತೆ. ಬೂಮ್ ಬೂಮ್ ಬ್ಯಾಂಗ್ಳೂರು ಸಾಂಗ್ನ ಈಗ ಆಲ್ರೆಡಿ 2 ಮಿಲಿಯನ್ ದಾಟ್ ಮುಂದಕ್ಕೆ ಹೋಗಿದೆ. ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಸದಾ ಎಲ್ಲ ಕಲಾವಿದ್ರ ಮೇಲೂ ಇರಲಿ. ಯಾಕೆಂದರೆ ಕಲಾವಿದರು ಬದುಕು ಅಂದ್ರೇ ನಾನು ನಿಮಗೆ ಹೆಂಗೆ ಹೇಳಲಿ, ಕಲಾವಿದರು ಬದುಕು ತುಂಬ ನರಕ ಆ್ಯಕ್ಚುಲಿ.